ಮೈಸೂರಿನಿಂದ ದರ್ಬಾಂಗಿಗೆ ಹೊರಟಂತಹ ರೈಲು ತಮಿಳುನಾಡಿನಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ ಮೈಸೂರಿನಿಂದ ನಾಲ್ಕು ನಿಮಿಷ ತಡವಾಗಿ ಬಿಟ್ಟಿತ್ತಂತೆ ಈ ರೈಲು ಅನ್ನೋದು ಗೊತ್ತಾಗ್ತಾ ಇದೆ ಮೈಸೂರಿನಿಂದ ಬೆಂಗಳೂರು ಒಂದು ನಲವತ್ತೆಂಟಕ್ಕೆ ತಲುಪಿತ್ತು ರಾತ್ರಿ ಭಾಗಮತಿ ಎಕ್ಸ್ಪ್ರೆಸ್ ರೈಲು ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಮೈಸೂರಿನಿಂದ ನಾಲ್ಕು ನಿಮಿಷ ತಡವಾಗಿ ಭಾಗಮತಿ ರೈಲು ಬಿಟ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಒಂದು ನಲವತ್ತೆಂಟಕ್ಕೆ ಇದು ಬೆಂಗಳೂರನ್ನು ರೀಚ್ ಆಗಿದೆ ಒಂದು ಕಡೆ ಕಾರ್ಯಾಚರಣೆ ಆಗ್ತಾ ಇದೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ ಭಾಗಮತಿ ಎಕ್ಸ್ಪ್ರೆಸ್ ರೈಲು ದುರಂತಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಿಂದ ನಾಲ್ಕು ನಿಮಿಷ ತಡವಾಗಿ ಹೊರಟಿದ್ದ ರೈಲು ಮೈಸೂರಿನಿಂದ ಬೆಂಗಳೂರಿಗೆ ಒಂದು ನಲವತ್ತೆಂಟಕ್ಕೆ ತಲುಪಿರುತ್ತೆ ಒಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಐನೂರ ಮೂವತ್ತೆರಡು ಕಿಲೋಮೀಟರ್ನಲ್ಲಿ ತಲುಪಿತ್ತು ರೈಲು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಲೂಪ್ಲೈನಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಈ ರೈಲಿನ ವೇಗ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಿಂದ ತೊಂಬತ್ತು ಕಿಲೋಮೀಟರ್ಗೆ ಕಡಿಮೆ ಆಗಿರುವಂಥದ್ದು ಒಂದು ವೇಳೆ ನೂರಿಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲೇ ಹೊಡೆದಿದ್ರೆ ಮತ್ತೇನೇನೆಲ್ಲ ಅನಾಹುತಗಳಾಗ್ತಿತ್ತು ಬಟ್ ಆ ಸ್ಪೀಡ್ ಕಡಿಮೆ ಆಗಿರೋದ್ರಿಂದ ಪ್ರಯಾಣಿಕರು ಸೇಫ್ ಆದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ತಿರುವಳ್ಳೂರು ಜಿಲ್ಲೆ ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯಲ್ಲಿ ಈ ಘಟನೆ ಆಗಿರುವಂಥದ್ದು ಕವರಪೆಟ್ಟೆಯಲ್ಲಿ ಈ ದುರಂತ ಆಗಿದೆ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಈ ರೈಲು ಹಳಿಯಿಂದ ಸುಮಾರು ಐದರಿಂದ ಆರು ಅಡಿ ಆ ಕಡೆ ಬೋಗಿಗಳು ಚಲ್ಲಾಪಿಲ್ಲಿಯಾಗಿ ಆಗಿ ಬಿದ್ದಿರುವಂಥದ್ದು ಆ ಆಕ್ಸಿಡೆಂಟ್ನ ತೀವ್ರತೆ ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡ್ಕೊಬೋದು ದೇವ್ರ ದೊಡ್ಡವನು ಅಷ್ಟು ದೊಡ್ಡ ದುರಂತ ಆದರೂ ಕೂಡ ಒಬ್ರಿಗೂ ಸಾವು ನೋವುಗಳಾಗಿಲ್ಲ ಬಟ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಈ ರೈಲು ನಾಲ್ಕು ನಿಮಿಷ ತಡವಾಗಿ ಹೊರಟಿತ್ತಂತೆ ಮೈಸೂರಿನಿಂದ ಆ ಮಾಹಿತಿ ಕೂಡ ಸಿಗ್ತಾ ಇದೆ ಎಷ್ಟು ಜನ ಪ್ರಯಾಣಿಕರಿದ್ದರು ಅವರ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಈಗ ರೈಲ್ವೆ ಸಿಬ್ಬಂದಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಟಿಕೆಟ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಅವರ ನಂಬರನ್ನು ಕೊಟ್ಟಿರ್ತಾರೆ ಆ ನಂಬರ್ಗೆ ಕರೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆ ಈಗ ಚೆನ್ನೈನಲ್ಲಿ ತಮಿಳುನಾಡು ಸರ್ಕಾರ ಆ ರೈಲಿನಲ್ಲಿದ್ದಂತಹ ಪ್ಯಾಸೆಂಜರ್ಗೆ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ಅವರು ಉಳ್ಕೊಳ್ಳೋದಕ್ಕೆ ಊಟಕ್ಕೆ ಮಾಡಿಸ್ಕೊಟ್ಟಿದೆ ಬೇರೆ ಬೇರೆ ಕಡೆ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಬೇಕು ಅವರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಟನ್ಗಟ್ಲೆ ಗಾತ್ರ ಇರುವಂತಹ ತೂಕ ಇರುವಂತಹ ಅಷ್ಟು ಗಟ್ಟಿಯಾಗಿರುವಂತಹ ರೈಲ್ವೆ ಭೋಗಿಗಳೇ ಚಲ್ಲಾಪಿಲ್ಲಿ ಆಗಬಿದ್ದಿದೆ ನಜ್ಜುಗುಜ್ಜಾಗಿ ಹೋಗಿದೆ ಅಂದರೆ ಅದು ಯಾವ ಸ್ಪೀಡ್ನಲ್ಲಿ ಹೋಗಿ ಈ ಟ್ರೈನ್ ಗುದ್ದಿರಬೇಕು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಬೆಂಕಿ ಕೂಡ ಕಾಣಿಸ್ಕೊಂಡಿತ್ತು ಎರಡು ಬೋಗಿಗಳಲ್ಲಿ ಭಾಗಮತಿ ಎಕ್ಸ್ಪ್ರೆಸ್ ರೈಲು ದುರಂತಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಎಂಟು ಇಪ್ಪತ್ತೆರಡಕ್ಕೆ ಕವರಪೆಟ್ಟೆಯನ್ನ ತಲುಪ್ತಾ ಇದ್ದಂತೆ ಆಕ್ಸಿಡೆಂಟ್ ಆಗಿದೆ ಗೂಟ್ಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ ರೈಲು ಮೊದಲು ಮೂರು ಬೋಗಿಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ನಾಳೆ ಬಿಹಾರದ ದರ್ಬಾಂಗ್ ತಲುಪಬೇಕಿತ್ತು ರೈಲು ಲೂಪ್ ಲೈನ್ಗೆ ರೈಲು ಹೋಗಿದ್ದೆ ಆಕ್ಸಿಡೆಂಟ್ಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಯಾಕೆ ಎಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿದ್ದು ತಾಂತ್ರಿಕ ಕಾರಣ ಏನಾದರೂ ಇತ್ತ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಈಗ ಈ ಕಾರ್ಯಾಚರಣೆ ಎಲ್ಲಿಗೆ ಬಂದು ನಿಂತಿದೆ ಅದರ ಜೊತೆಗೆ ಈ ದುರಂತಕ್ಕೆ ಕಾರಣ ಏನು ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರಕಾಶ್ ಈಗ ಪ್ರೈಮರಿ ಸೋರ್ಸ್ನ ಪ್ರಕಾರವಾಗಿ ಲೂಪ್ ಲೈನಲ್ಲಿ ಗೂಡ್ಸ್ ರೈಲ್ ನಿಂತಿತ್ತು ಇಲ್ಲೇ ಇದೇ ಲೈನಲ್ಲಿ ನಿಂತಹ ಮಾರ್ಗದಲ್ಲಿಯೇ ಭಾಗಮತಿ ಎಕ್ಸ್ಪ್ರೆಸ್ ರೈಲು ಕೂಡ ಎಂಟ್ರಿಯನ್ನು ಪಡೆದುಕೊಳ್ತು ಇದು ಗುಡೂರು ಮೂಲಕವಾಗಿ ಇದು ಚೆನ್ನೈಗೆ ಹೋಗಬೇಕಾಗಿತ್ತು ಆದರೆ ಮಿಸ್ ಕಮ್ಯುನಿಕೇಷನ್ನಿಂದ ಈ ಒಂದು ಲೂಪ್ ಲೈನ್ಗೆ ಎಂಟ್ರಿಯನ್ನು ಪಡೆದುಕೊಳ್ತು ಅಂತ ಹೇಳಿ ರೈಲ್ವೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಇದು ಟೆಕ್ನಿಕಲ್ ರೀಸನ ಅಥವಾ ಲೋಕೋ ಪೈಲಟ್ನ ಎಡವಟ್ಟ ಅನ್ನುವಂಥದ್ದು ಸ್ಪಷ್ಟನೆ ಸಿಗಬೇಕಾಗಿದೆ ಆದರೆ ಈ ವಿಚಾರದ ಬಗ್ಗೆ ಈಗಾಗಲೇ ರೈಲ್ವೆ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಜೊತೆಗೆ ಸದ್ಯಕ್ಕೆ ಈ ಒಂದು ದುರಂತ ನಡೆದಂತಹ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ರೈಲ್ವೆ ಹಳಿಗಳು ಛಿದ್ರ ಛಿದ್ರ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು ಬೋಗಿಗಳು ಕೂಡ ಪಲ್ಟಿ ಆಗಿದ್ದು ಇದೀಗ ಅವುಗಳನ್ನು ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಲೂಪ್ ಲೈನಲ್ಲಿ ನಿಂತಹ ಗೂಡ್ಸ್ ರೈಲ್ ಇದು ಸೊ ಇದೇ ರೈಲ್ವೆ ಟ್ರ್ಯಾಕಿಗೆ ಬಂದಂತಹ ಭಾಗಮತಿ ಎಕ್ಸ್ಪ್ರೆಸ್ ಪ್ರತಿ ಗಂಟೆಗೆ ತೊಂಬತ್ತರ ವೇಗದಲ್ಲಿ ಸಂಚಾರ ಮಾಡ್ತಾ ಇತ್ತು ಅಂದರೆ ಲೂಪ್ಲೈನ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅದರ ಸ್ಪೀಡ್ ಲಿಮಿಟ್ ತೊಂಬತ್ತಿತ್ತು ತೊಂಬತ್ತರ ಸ್ಪೀಡಲ್ಲಿ ಬಂದು ಈ ಒಂದು ಲೂಪ್ಲೈನಲ್ಲಿ ನಿಂತಹ ಗೂಡ್ಸ್ ರೈನ್ ಟ್ರೈನಿಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಆ ಭಾಗಮತಿ ಎಕ್ಸ್ಪ್ರೆಸ್ನ ಮೂರು ಎ ಸಿ ಕೋಚ್ಗಳು ಕೂಡ ಸಂಪೂರ್ಣವಾಗಿ ನೆಲಕುರುಳಿದವು ನಜ್ಜುಗುಜ್ಜಾಗಿದ್ದಾವೆ ಅದರಲ್ಲಿದ್ದಂಥ ಬ್ಯಾಗ್ಗಳು ಎಲ್ಲವೂ ಕೂಡ ಚಲಾಪಿಲಿಯಾಗಿ ಬಿದ್ದಿದ್ದಾವೆ ಅದರಲ್ಲಿ ಸಿಲುಕಿದಂಥವರನ್ನು ಒಂದಿಷ್ಟು ಜನ ಅಲ್ಲೇ ಆ ಟ್ರೈನಲ್ಲಿದ್ದಂಥವ್ರು ಸುರಕ್ಷಿತವಾಗಿ ಯಾರು ಹೊರಗಡೆ ಬಂದರು ಅಂಥವರೇ ಅವರ ರಕ್ಷಣೆಗೆ ಧಾವಿಸಿದ್ರು ಅವರನ್ನು ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸವನ್ನು ಕೂಡ ಮಾಡಿದರು ಇದು ಗೂಡ್ಸ್ ರೈಲ್ನ ಮೊದಲ ಅಂದರೆ ಆರಂಭದ ಬೋಗಿ ಇದು ಮೊದಲ ಭೋಗಿ ಅದರ ಇಂಜನ್ ಅದು ಸೊ ಇಲ್ಲಿ ಬಂದಂತಹ ನೇರವಾಗಿ ಆ ಒಂದು ತೊಂಬತ್ತರ ವೇಗದಲ್ಲಿ ಬಂದಂತಹ ರಭಸಕ್ಕೆ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿದೆ ಮೇಲ್ಭಾಗಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಸೊ ಈ ಭಾಗದಿಂದ ಈ ಒಂದು ಭಾಗಮತಿ ಎಕ್ಸ್ಪ್ರೆಸ್ ಬರ್ತಾ ಇತ್ತು ಈಗಾಗಲೇ ಈ ಒಂದು ಗೂಡ್ಸ್ನ ರೈಲ್ನ ಸ್ಥಿತಿ ಹೇಗಾಗಿದೆ ಅನ್ನುವಂಥದ್ದನ್ನು ಇದು ಬೃಹತ್ ಗಾತ್ರದ ಕಬ್ಬಿಣ ಒಂದಿಷ್ಟು ಇಕ್ವಿಪ್ಮೆಂಟ್ಗಳು ಇರ್ತವೆ ಸೊ ಅದು ಈ ಮಟ್ಟಿಗೆ ಹಾನಿಯಾಗಿದೆ ಅಂತಂದ್ರೆ ಬಂದ ಅಪೋಸಿಟ್ ಆಗಿ ಬಂದಂತಹ ರೈಲ್ನ ವೇಗ ಎಷ್ಟಿತ್ತು ಅದರ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ಈ ದೃಶ್ಯಗಳೇ ಸಾಕ್ಷಿ ಹೇಳುತ್ತೆ ಜೊತೆಗೆ ಈ ಒಂದು ಮೂರ್ನಾಲ್ಕು ಬೋಗಿಗಳು ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದ್ದಾವೆ ಈಗ ಅವುಗಳನ್ನು ತೆರವು ಮಾಡುವುದಕ್ಕೆ ಜೆ ಸಿ ಬಿ ಹಿಟಾಚಿಗಳ ಮೂಲಕವಾಗಿ ರಾತ್ರಿಯಿಂದ ಕೂಡ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ತಂಡದವರು ಕೂಡ ಬೇರೆ ಬೇರೆ ಟೀಮ್ಗಳನ್ನು ಮಾಡಿಕೊಂಡು ಇದೀಗ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗ ಆರಂಭದ ಇದು ಭಾಗಮತಿ ಎಕ್ಸ್ಪ್ರೆಸ್ನ ಎ ಸಿ ಬೋಗಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದ್ದಾವೆ ಸೊ ಅವುಗಳನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಈಗ ಅವು ಅದನ್ನು ಕೂಡ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ ಈಗಾಗಲೇ ಮೂರರಿಂದ ಎರಡರಿಂದ ಮೂರು ರೈಲ್ವೆ ಹಳಿಗಳು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದ್ದಾವೆ ಇದು ಅಲ್ಲಿ ನಿಂತಹ ಗೂಡ್ಸ್ ರೈಲ್ನ ಇಂಜನ್ನು ಸೊ ಇಂಜನ್ಗೂ ಕೂಡ ಹಾನಿಯಾಗಿದೆ ಒಂದಿಷ್ಟು ಸಮಸ್ಯೆಗಳಾಗಿದ್ದಾವೆ ಸೊ ಇಲ್ಲಿಂದ ಮುಂದಕ್ಕೆ ಹೋದರೆ ಅದು ಭಾಗಮತಿ ಎಕ್ಸ್ಪ್ರೆಸ್ ಅದೇ ಲೂಪ್ಲೈನ್ನಲ್ಲಿ ಸಂಚಾರ ಮಾಡ್ತಾ ಇತ್ತು ಸೊ ಅದಕ್ಕೂ ಕೂಡ ಸುಮಾರು ಮೂರಿಂದ ನಾಲ್ಕು ಎ ಸಿ ಬೋಗಿಗಳಿಗೆ ಹಾನಿಯಾಗಿದೆ ಮೂರು ಬೋಗಿಗಳಿಗೆ ಬೆಂಕಿಯನ್ನು ಕೂಡ ಹತ್ಕೊಂಡಿತ್ತು ಅದರಲ್ಲಿದ್ದಂಥವರು ಅದೃಷ್ಟವಶಾತ್ ಪಾರಾಗಿ ಬಂದಿದ್ರು ಈ ಭಾಗದಲ್ಲಿ ಮತ್ತೊಂದು ದೃಶ್ಯಗಳನ್ನು ತೋರಿಸ್ತೀನಿ ಭಾಗಮತಿ ಎಕ್ಸ್ಪ್ರೆಸ್ನ ಒಂದು ಬೋಗಿ ಸಂಪೂರ್ಣವಾಗಿ ಪಲ್ಟಿಯಾಗಿ ಕೆಳಗೆ ಬಿದ್ದಿದೆ ಸೊ ಈಗ ಅದನ್ನು ತೆರವು ಮಾಡುವಂತ ಕೆಲಸ ಆಗುತ್ತೆ ಜೊತೆಗೆ ರೈಲ್ವೆ ಹಳ್ಳಿಗಳ ಟೆಸ್ಟಿಂಗ್ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಬದ್ಲಿ ರೈಲ್ನ ಮೂಲಕವಾಗಿ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಗಳನ್ನ ತಂದು ಈಗ ಅದನ್ನ ಟೆಸ್ಟಿಂಗ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಮತ್ತೊಂದು ದೃಶ್ಯಗಳನ್ನ ತೋರಿಸ್ತೀನಿ ಇದು ಭಾಗಮತಿ ಎಕ್ಸ್ಪ್ರೆಸ್ ನ ಎಸಿ ಕೋಚ್ ಇದು ಸೊ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ಈ ರೀತಿಯ ದುರಂತವನ್ನು ತಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಕವಚ ಅನ್ನುವಂತಹ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಳ್ತಾರೆ ರೈಲ್ನಲ್ಲಿ ಅದು ಸ್ವದೇಶಿ ನಿರ್ಮಿತ ಟೆಕ್ನಾಲಜಿ ಬಟ್ ಆದರೂ ಕೂಡ ಈ ರೈಲು ದುರಂತ ಹೆಂಗೆ ಸಂಭವಿಸ್ತು ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ ಬಟ್ ಸಾವು ನೋವುಗಳೇನು ಸಂಭವಿಸಿಲ್ಲ ಐವತ್ತು ಜನರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗಿರುವಂತಹ ವಿಚಾರ